समाधान शांत विषय कीर देवी स्टोरी हेचार ಕಟ್ಟಿ ಬಂದ ಅದೇ ಹೆಸರು ನಾಗತಾಲಕ್ಕ ವಿಜಾಪುರದಿಂದ ಇಂಡಿಗೆ ಹೋಗುವ ಮುಂದೆ ನಾಗತಾಲಕ್ಕೆ ಮೇನ್ ರೋಡ್ಗೆ ಒಂದು ಊರಾಗ ಬಂದ ನಾಗತಾಲ ಸದ್ಯಕ್ಕೆ ಹೋಗ್ತಾರೆ ನಾಡಿಗೆ ಮೊದಲ ನಾಗತಾಲ ಅಲ್ಲಿ ನಾಗತಾಲ ಗ್ರಾಮದ ಬೀರ್ ಲಿಂಗೇಶ್ವರಿಗೆ ಅಲ್ಲೇ ತೊಟ್ಟಲು ಹೋಗಿ ಚೆವಿ ಕೇಳಿದ ನಿಮ್ಮಲ್ಲೂ ಭೂತಾಳ ಸಿದ್ಧಿಗೆ ಚೆವಿ ಕೇಳ ನಿಮ್ಮ ಭೂತಾಳ ಸಿದ್ಧಿಗೆ ಚೆವಿ ಹೆಂಗೆ ಬರ್ತು ಅಂತಕ್ಕಂತ ಮಾತು ಕೇಳ ಹಿರಿಯ ಅನುಭವ ಕಲಾವಿದರು ಒಳ್ಳೆಯ ಹೆಂಗೆ ಖುಷಿ ಆಗ್ತಾರೆ ಬರುತ್ತಂತ ಕೇಳ ಮೂರೋ ಗ್ರಾಮದಲ್ಲಿ ಬರೀ ಹಾಲು ಕೊಡುತ್ತಲ್ಲ ಹಾಲಿನ ಸಂಗಾತ ಸಕ್ರಿ ಬೆರೆಸಿ ಬಾಳೆಹಣ್ಣು ಬೆರೆಸಿ ಜೇನು ತುಪ್ಪ ಬೆರೆಸಿ ಅಭಿಷೇಕ ಮಾಡಿ ಕೊಡುತ್ತ ನಮ್ಮ ಗೆಲಕಾಕ ಹಿಂದೂ ಎಲ್ಲ ಹಸಲು ಮಾಡಿಕೊಂಡು ಎಂದ ಬಾಕಿ ವಸೂಲಿ ಇವತ್ತು ದಿವಸ ಪೇಡ್ ಮಾಡಿಕೊಂಡು ಒಂದು ಬಾಕಿ ಕಾಯ್ಕೊಂಡು ಹೋಗಿ ಕಂಟೋನ್ ಹಾಲು ಯಾಕೆ ಕೂಡ ಮಲಕಾರ ಬಂಧುಗಳು 12 ವರ್ಷ ಮಗನ ಸಲುವಾಗಿ ಪಂಚಾರತಿ ಹಚ್ಚಿ ಮಾಯೊಂದ ಚಲುವಿಕಿರಬೇಕು ಬಾಳೊಂದ ಉಗ್ರ ಇರಬೇಕು ಅಮೋಘಿಸಿದಂತ ಅವತಾರ ಇರಬೇಕು ನನ್ನ ಮಾವ ಹಿರಿಯ ಭಾವ ಓದಿಸಿದಂತ ಉಗ್ರ ಮಗ ನನಗೆ ಹುಟ್ಟು ಬರಲೆ ಹೇಳಿ 5 ಮಂದಿ ಹೆಸರಲ್ಲಿ ಪಂಚಾಯತ್ ಹೆಚ್ಚು 12 ವರ್ಷ ಬೇಡಿಕೊಂಡ ಯಾರು ಮಧ್ಯರಾತ್ರಿ ಕೊಂತೋ ಬಾಯಿ ಅಲ್ಲಿಂದ ಹೊನ್ನೆ ದೇವರಿಗೆ ಹಿಂದೆ ಮೂಲು ಪೆಟ್ಟು ಮುನ್ನೆಟ್ಟು ಕೊಡ್ಬೇಕಲ್ಲ ಅಮೋಘಿಸಿದ ಒಂದು ದಿವಸ ಫಲ ಯಾರಿಗೆ ಕೊಟ್ಟ ಕಣ್ಣ ಮುತ್ಯಾನ ನಡೆದು ಕಣ್ಣವರು ಕೊಟ್ಟ ಕಣ್ಣವ್ರ ಹೊಟ್ಟಿಲೆ ಮಗ ಹುಟ್ಟು ಬಂದ ವಿಷಯ ಬಹಳ ದೊಡ್ಡ ಮಗ ಹುಟ್ಟಿ ಬರೋದಕ್ಕ ಏನ್ ಹೇಳ್ತಾಳೆ ಕಂತುಬಾಯಿ ಅಂತ ಕೇಳಿದ ಎದ್ದ ಬರೋದಕ್ಕ ಸಮಯ ಆಯ್ತು ಕಣ್ಣವರೇ ಫಲ ಪಡ್ಕೊಂಡು ಹೋಗ್ಯ ನಿನಗೆ ಕೊಡಬೇಕಾದ ಫಲ ಕಣ್ಣವ್ರು ಕೊಟ್ಟಿನ ಕಂತುಬಾಯಿ ತಮ್ಮ ವಿಷಯದಂದ ಹೆಣ್ಮಗ ದುಃಖ ಅಂತ ಅಪ್ಪ ಅಂದ್ರು ನೀನೆ ಅಣ್ಣ ಅಂದ್ರು ನೀನೆ ಬಂಧು ಬಳಗ ಅಂದ್ರು ನೀನೆ ನಿನ್ನ ಮ್ಯಾಲ ನಾನ ಅಷ್ಟು ಮನಸ್ಸಿಟ್ಟಿನಿ ಅಷ್ಟು ವಿಶ್ವಾಸಿಟ್ಟಿನಿ ನಿನ್ನ ಹೆಸರಲ್ಲಿ ಒಂದು ದೀಪ ಹಚ್ಚಿದೆ 4 ಮಂದಿ ಸತ್ಯ ಧರ್ಮರ ಹೆಸರಲ್ಲಿ ಒಂದು ದೀಪ ಹಚ್ಚಿದೆ ಮಾವ ಬಂಗಳೂರಿಗಿಂತ ಮೂಲು ಪೆಟ್ಟು ಮುನ್ನೆಟ್ಟು ಗೊಬ್ಬತ್ತನ 12 ವರ್ಷ ದೀಪ ಆರ್ಲಾರ್ದಂತ ಸೇವಾ ಮಾಡಿಲಿ ನನ್ನ ಮ್ಯಾಲ ಕರುಣೆ ಬರಲಿಲ್ಲ ನೋಡಪ್ಪ ನಿನಗ ಒಂದೇ ದಿವಸ ಒಂದ್ಸಲ ಸಮಯ ಆಗೈತೇ ಕನ್ನಡ ಫಲ ಕೊಟ್ಟೆ ಅಂತ ದುಃಖ ಮಾಡ್ತಾಳ ಕೊಂತು ಹೇಳ್ತ ನಮ್ಮೂರು ಸಿದ್ಧ ದೀನದಯ್ಯನು ಭಕ್ತ ವತ್ಸಲ ಕರುಣಾನಿಧಿ ಅಂಶಿದ್ದಪ್ಪ ಮುರುಳ ಅಂಶಿದ್ದಪ್ಪ ಹಗರ್ ಅಂಶಿದ್ದಲ್ಲ ಹೇಳ್ತ ನಮ್ ಸಿದ್ಧ ಕೊಂತೂಬಾಯಿ ಪಡಿಬೇಕಾಗಿತ್ತು ಫಲ ಕರೆ ಆವಸಂಕದ ರಾಯಣ್ಣಗೌಡನ ಸೊಕ್ಕು ಮರಿಬೇಕಾಗಿತ್ತು ಕನ್ನಡ ಫಲ ಕೊಡ್ಬೇಕಾಗಿದೆ ಇದೊಂದು ತುವ ಕನ್ನಡ ಹೊಟ್ಟಿನ ಹುಟ್ಟಿ ಬರ್ತಾನೆ ಕರೆ ಹುಟ್ಟಿ 13 ದಿನದಾಗ ಪಟ್ಟಿನ ಹಾಳೆ ನಿನ್ನ ಮಗ ನಿನ್ನ ಕೈವಶ ಆಗುತ್ತ ಚಿಂತೆ ಮಾಡಬೇಡ ಕರೆ ನಿನ್ನ ಮಗನ ಮಗ ಹುಟ್ಟಿ ಬಂದಿಲ್ಲ ತೆರಿ ನೋವು ಮಾಡ್ಕೊಬೇಡ ನಿನಗೆ ಪಲ್ಲಕ್ಕಿ ಪಲಿಲಾಗಲಿ ನೆಲ್ಲಕ್ಕಿ ಬಾನಾಗಲಿ ಸಾಲ ಸಕ್ತಿಗಾಗಲಿ ಮೊಟ್ಟಿನ ಪಲ್ಲಕ್ಕಿ ಆಗಲಿ ಸತ್ಯ ಸಿದ್ಧರುಗಳ ಸಿದ್ಧಾತಿಗೆ ನಿಂದಾಗಲಿ ಚಟ್ಟೆ ಜಾತ್ರೆಗೆ ಪಲ್ಲಕ್ಕಿ ಬೆಟ್ಟಿಗೆ ಬರಲಿ ಸಸಿ ನೋವು ಮಾಡ್ಕೋಬೇಡ ಸಸಿಗತ್ತ ನಮ್ಮೂರು ಸಿದ್ಧ ಸಸಿಗೋದಕ್ಕರ ಸಸಿ ಪಡ್ಕೊಂಡಾಗ ಏನಾಗ್ಯದ ಪಂಚ ಪಾಂಡವರ ಮನೆಯೊಳಗ ಕುಂತಿದೇವಿ ಅಮ್ಮೂರು ಸಿದ್ಧ ವಾರದ ಒಡೆಯ ಎಷ್ಟು ವಿಷಯ ಅಟ್ಟೆ ಬೇಯಿಸ್ಬೇಕಾಗಿರೋ ಬಹಳ ದೊಡ್ಡ ಕತ್ತಿ ಇದಾವು ಕತ್ತಿ ಬಹಳ ಹೇಳ್ಬೇಡ ಯಾಕ ಸಮಯ ಬಹಳ ಅಂತ ಪಂಚ ಪಾಂಡವರ ಮನೆಯೊಳಗ ವಾರದ ಒಡೆಯ ಅಮ್ಮೋರ ಸಿದ್ಧ ಪಂಚ ಪಾಂಡವರ ತಾಯಿ ಕುಂತಿದೇವಿ ಆ ಹರಣನ ರಕ್ತವನ್ನೇ ಎಬ್ಬಿಸಿದ್ದಕ್ಕಾಗಿ ವಾರದ ಒಡೆಯಾಗಿ ಪೂಜೆ ಮಾಡಿಕೊಂಡು ಊಟ ಮಾಡಿದ ನಮ್ಮೂರು ಸಿದ್ಧ
ಸಸಿಗೆ ಮಾಡಿಕೊಂಡು ಸೇವೆ ಮುಗಿಸ್ಕೊಂಡಾನ. ದೊಡ್ಡ ದೊಡ್ಡಕ್ಕಾಗಿ ಫಲ ಕಣ್ಣಾಗ ಕೊಟ್ಟಾನ. ಕರೆ ಹೊಳಿ ನಿನ್ನ ಮಗ ನಿನಗೆ ಆಗತ್ತಲ್ಲ ಕೊಂತ ಕೋಮಾನಿ ವೀರ ಮಲಕಾರ ಸಿದ್ಧ ಆಗ್ತಾನ. ಪಂಚ ಪಾಂಡವರಿಗೆ ಯಾರು ಸಾರಥಿ ಇದ್ರು? ಯಾರು ಬಿಡಪ್ಪ? ಕೃಷ್ಣನೇ ಪಂಚ ಪಾಂಡವರಿಗೆ ಸಾರಥಿ ಇದ್ದ. ಪಂಚ ಪಾಂಡವರ ತಾಯಿ ಕುಂತಿ. ತಾಯಿ ಕುಂತಿ ದೇವಿ ಯಾವಾಗ ಇಲ್ಲಿ ಸಸಿಯಾಗಿ ಬಂದ್ರು ಮಗಾಗಿ ಮತ್ತೊಂದು ಹೋಗ್ತಾರ ಹಾಲು ಕೊಡಬಾರ್ದ. ನಿನ್ನ ಯಾವಾಗ ಕೊಲ್ಲ ಇನ್ನೊಂದು ಕೇಳ್ಯಾರಪ್ಪ. ಚೌಕಿ ಯಾರು ಕೇಳ್ಯಾರೌಕಿ ಕೇಳ್ಯಾರಪ್ಪ. ಬಹಳ ದೊಡ್ಡ ವಿಷಯ. ಯಾಕಂದ್ರೆ ನಾನೊಂದು ಯಾರವ್ರಿಗೆ ಕೇಳಬೇಕಾಗ್ಯದ. ಎಲ್ಲೋ ಮಗನಿಗೆ ಬರಂಗಿಲ್ಲ, ಹೇಳಂಗಿಲ್ಲ, ತಿಳ್ಕೊಬೇಡಪ್ಪ. ಈ ಹೇಳಿಕೆ ತೊಡಂಗಿಲ್ಲ. ಬಾಂಧವ್ಯ ಕಡಿಮೆ ಐತಿ ಮಗನ್ ತಕ್ಕ ತಿದ್ವಿ ಅಂತ ತಿಳ್ಕೊಬೇಡ. ಇನ್ ಮಂಗಳಾತ ಆಗುತ್ತಾನ? ಈ ಹೊಟ್ಟೆಯಲ್ಲೂ ಹೊರ ಹೋಗ್ಯಾನ? ಯಾರಿಗೆ ಪೋಣ ಹಚ್ಚಾನ? ನನ್ನ ಮಗಳಾತ ಹಿಂಗೆ ತಿಳ್ಕೊಬೇಡಪ್ಪ. ಕೂದಲಿ ಹಂಡ ಐತಿ, ಮರಿ ಹಂಚಿ ಹುಟ್ಟೈತಿ, ಮುಗೋಳ ಸರ್ತಿ ಬಿಟ್ಟಾರ. ಬಕ್ರೆ ಕೂದಲೇ ತೇಕ್ಬೇಕು, ಬಕ್ರೆ ಮರಿಯನ್ನ ತೇಕ್ಬೇಕು. ಯಾಕೆ ಹಂಡ ಕೂರಿ ಹಂಚಿ ಮರಿ ಹುಟ್ಟೈತಿ ಇಲ್ಲ? ಅದಕ್ಕೆ ಇವತ್ತಿ ಸೇರಿ ಬಾಂಡೋಲ್ ಕಡಿಮೆ ಅಂತ ತಿಳ್ಕೊಬೇಕಪ್ಪ. ನಿನ್ನ ಮನ ಹೌದ ನಂಗೆ ಚಳಿಕೆ ಹೆಂಗ್ ಬಂತು ಉದ್ದೇಶದ ಮುಂದಿನ ಪರ ಹೇಳೋದು ಬೇಕು. ಈಗ ನಾನೊಂದು ಎರಡು ಮಾತು ಕೇಳಬೇಕಾಗಿದ್ದಾರೆಪ್ಪ. ಏನು ಕೇಳ್ಬೇಕಂತ ಕೇಳಿದ್ರ ಮುಖ್ಯ ಮಾಡಿಗರ ಸಿಹಿ ಮತ್ತ ಸಿರಿಗೋಳ ಸಿದ್ದು ಬಾಳ ಪರಿಪರಿ ಅವ್ರು ಭಕ್ತಿ ಮಾಡ. ಪುರ್ಜಂತಿಗೆ ದೀಪಾವಳಿ ಮುಂದಾಸಕ್ಕವ್ರು ಮಾಡಿದ್ರೆ ಆಕೈತಿಲ್ರಿ? ಆಕಟ್ರಪ್ಪ. ಹಬ್ಬದ ಅಮಾವಾಸಿಗೆ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡಿ ತಾಲೂಕ ಹುಲ್ಜಂತಿ ಕೋಟಿ ಕೋಟ್ಯಾಂತರ ದೇಶ ದೇಶದಿಂದ ಭಕ್ತರು ಬರ್ತಾರೆ. ಎದರ ಸಂಬಂಧ? ಎದರ ಸಂಬಂಧಪ್ಪ? ಮಾರಿಂಗ್ರಾಯ ಮುಂಡಾಸ ಆಗಿರ್ತಕ್ಕಂಥ ಪದವಿಯನ್ನು ನೋಡಿ ಕಣ್ಣು ತೃಪ್ತ ಮಾಡ್ಕೋಬೇಕಂತ ಭಕ್ತರು ಬರ್ತಾರೆ. ಆಕಾಗ ಏನು ಕೇಳಬೇಕಂತ ಕೇಳಿದ ಪಾಂಡವರ ಕೋಟೆ ಹೂವ ನಾಗರ ಬಳಿ ಸಿದ್ಧಾರ ಐದು ಗುರುವಿನಿಸಲು ಅಂದು ಮಾಡಪ್ಪ ಮಾಡ. ಇಂದು ಶಾರಪಟ್ಟಣ ಹೂವು ಹೋಗುತ್ತೆ ಹುಳಜಂತಿಗೆ ದೀಪಾವಳಿಗೆ. ನನ್ನ ಲೆಕ್ಕ ಬಾಳ ಅಂದ್ರೆ ಪನ್ನಾಸರಿಂದ ಒಂದು 60 ಕಿಲೋಮೀಟರ್ ಬರ ಹುಳ ಜಯಂತಿಗೆ ಬಿಜಾಪುರ. ಒಂದು ದಿವಸಿಗೆ ಮನುಷ್ಯ ನಡೆದ್ರ ಆ ಸರಾಸರಿ 30-40 ಕಿಲೋಮೀಟರ್ ಮನುಷ್ಯ ನಡಿಬೋದು. ಒಂದು ಸೈಡ್ ಮೋಟರ್ ಬಂದು ಒಂದು ಸೈಡ್ ಹೋಗಿ ನಡ್ಕೊತ ಹೋಯ್ತಾರ. ಕರೆ ಅಟ್ಟೆ ಹಾದಿ ಒಳಗ ದಾರಿ ಒಳಗ ಎರಡು ವಸ್ತು ಆಗತ್ತ ಹೂವು ಇರಬೇಕಾದ್ರ. ಹೌದು, ಹುಳ ಜಯಂತಿ ಮುಖ್ಯ ಮಾಲಿಂಗ ಆಯಾಗ ಎರಡು ವಸ್ತು ಯಾವ ಊರಿಗೆ ಆಗ್ತಾವ, ಏನ್ ಕಾರಣಕ್ಕೆ ಆಗ್ತಾವ? ಅವ ಸದ್ಯಕ್ಕೆ ಯಾವ ಊರಾಗ ಎರಡು ವಸ್ತು ಹೂವನು ಆಗ್ತಾವ ಅಂತಕ್ಕಂಥ ಮಾತ ನಮ್ಮ ಹಿರಿಯ ಕಾತ ಹೇಳ್ತಾನೆ ಕಲಾವಿದರಿಗೆ ಕೇಳು. ಇನ್ನೊಂದು ಏನು ಕೇಳಬೇಕು ಅಂತ ಕೇಳಿದ ಒಂದೊಂದು ಆಸನ ಆಗಲ್ರಿ ಊರಾಗ್ತಾವ ಊರಾಗ್ತಾವ. ಇನ್ನೊಂದು ಏನು ಕೇಳಬೇಕು ಅಂತ ಕೇಳಿದ್ರ ನಮ್ಮ ಮಲಕಾರಿಸಿದ್ದು ಈಗ ಒಂದು ಕೇಳಿದ್ರೆ ಒಟ್ಟಾಗಿ ತಾಯಿಯವ್ರ ಬಗ್ಗೆ ಖುಷಿಯಾಗಿರ್ಲಿ ನೋಡಕ್ಕಿಂತ ಚೀಸ್ ಆಗಿರತ್ತೆ ಸರ್. ಅದಕ್ಕೆ ಆ ಬಂಡಾರ ಕಂಬಳಿ ವಿಷಯ ಇಟ್ಟಾರಪ್ಪ. ಎಪ್ಪ ನೀನು ಕಂಬಳಿ ಇಟ್ಟು ಬಾ, ನನಗೆಲ್ಲ ಬಂಡಾರ ಕೂಡ. ನೀನ್ ಯಾರಿಗೆ ಕೆಪಾಸಿಟಿ ಐತಿಲ್ಲ ಹಿಂದ ಮತ್ತೆ ನನ್ನ ಬಂಡಾರ ಗುರು ನಿನ್ನ ಕಂಬಳಿ ಹೆಚ್ಚು ಮಾಡಿದ್ರೆ ಯಾಕತ್ತಿ ಕೇಳ ನಿನ್ನ ಕಂಬಳಿ ಎಲ್ಲೈತ್ ನೋಡು. ನಿನ್ನ ಕಂಬಳಿ ಮೇಲೆ ನನ್ನ ಬಂಡಾರ ಐತಿ. ಐತಿಲ್ಲ ಹಣಿ ಮೇಲೆ ಐತಿ. ಹಣಿ ಮೇಲೆ ಐತೆ ನೀ ಹೇಳ್ತಿ. ಅವ್ರು ಗಟ್ಟಿ ಹಾಕಿ ನಾವು ಸಿದ್ಧಾಂತಿ ಮಾಡ್ತೇವೆ ಕಂಬಳಿ ಮೇಲೆ ಐತಿರ್ತಾರ ಬಂಡಾರ ಐತೆ. ಅದಕ್ಕೆ ಹೇಳುವ ಇವತ್ತೇ ದಿವಸ ನಿನ್ನ ಕಂಬಳಿ ಇಲ್ಲ ಐತಿ, ನಿನ್ನ ಕಂಬಳಿ ಮೇಲೆ ನನ್ನ ಬಂಡಾರ ಐತಿ.
ಬಂಡಾರಪ್ಪನ ಅಪ್ಪ ನನಗೈತಿ, ಕಂಬಳಿಪ್ಪನ ನಿನಗೈತಿ. ಈ ದೈವ ಬಿಡಾಗಿ ಬಹಳ ಮಂದಿ ಹಿಂದ ಬಂಡಾರ ಕಂಬಳಿ ಮಾತಾಡ್ಯಾರ. ಎಲ್ಲ ವಿಷಯ ಯೂಟ್ಯೂಬ್ ನಲ್ಲಿ ಅದಾವ. ಅವತ್ತೇ ಮಾತಾಡಿ ಯಾರು ಮಂದಿ ಮಾಸ್ತರ ಆಗಿರ್ಬಾರ್ದು. ಹೊಸ ವಿಷಯ ಮುರ್ನಾಲ್ಕೊತ್ತು ಬರುವಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಬರೆ. ನಾನು ಬಂಡಾರ ಹೆಂಗ್ ಹುಟ್ಟಬೇಕು ಕೇಳಿ ಎರಡೇ ಮಾತು ಹೇಳ್ತೀನಿ. ಬಂಡಾರ ಹುಟ್ಟೋದು ಸತ್ಯ ಮಾತ. ಕೈಲಾಸ ಒಂದು ಪೂರ್ವ ಪಟ್ಟಣದಲ್ಲಿ ಪರಮಾತ್ಮ ಪರಮಾತ್ಮ ಪಟ್ಟಗತ್ತೆಯ ಹೊತ್ತಿನೊಳಗ ಲಗ್ಗನಗೂ ಹೊತ್ತಿನೊಳಗ ಮಹಾಶಿವರಾತ್ರಿಗೆ ಪಾರ್ವತಿ ಸಂಗತ ಬೆಳಗಾವಿ ಜಿಲ್ಲಾ ಎಲ್ಲತ್ತಿಗರು ಸ್ವಗನ ಗ್ರಾಮ ಶಿವಲಿಂಗೇಶ್ವರ ಕಟ್ಟಿನ ಲಗ್ನಾಗಿರೋ ಪರಮಾತ್ಮ ಏಳ್ಬೇಕಾಯ್ತು. ಅರಿಶಿನ ಬೇಕಾಯ್ತು, ಅರಿಶಿನ ಪರಮಾತ್ಮನ ಮಹಾನ್ ಆಗಿರತಕ್ಕಂತ ನಂದಿಯ ಕುರುದಿಂದ ಅರಿಶಿನ ಹುಟ್ಟದ ಬಂದಾಗ ನಂದಿಯ ಕುರುದಿಂದ ಅರಿಶಿನ ಹುಟ್ಟ. ಇದು ಪರಮಾತ್ಮ ಅರಿಶಿನ ಹಚ್ಚಿ ಲಗ್ನ ಮಾಡ್ಬೇಕಾದ್ರ ಮುಂದಿನ ಪರಿವಾರ ಉದಾಹರಣೆ ಮಾತಾಡೋಣ. ಇಲ್ಲಿ ನಿಮ್ಮಲ್ಲಿ ಅರಿಶಿನ ಹುಟ್ಟಬೇಕು, ನಮ್ಮಲ್ಲಿ ಈ ಸಭಾದೊಳಗ ಎಲ್ಲ ಲಗ್ನ ಹತ್ತಾರದ ಜವಾರಿ ಆಗ್ರ ಕಟ್ಟಿರ್ತಕ್ಕಂತ ಹಿರಿಯರ ಅದೇ ಸಭಾದೊಳಗ ನಿಮ್ಮ ಜವಾರಿ ಆಕಳ ಹತ್ತಿನ ಒಂಬತ್ತು ತಿಂಗಳ ಒಂಬತ್ತು ದಿವಸ ಮುಗಿಸಿ ಗಂಡು ಹರಿಕರ ಹುಟ್ಟಿದ್ದ ಕುರ ಅರಿಶಿನ ಕಲರ್ ಇರ್ತಾವತ್ತು ಹತ್ತಿ ಕುತ್ತಲೆ ತಾಳೆ ಕೊಡ್ರಿ. ಎಲ್ಲಂದ್ರ ಕುರ ಅರಿಶಿನ ಕಲರ್ ಇವ್ರು ಬಂದ್ರ ಕುತ್ತಲೆ ತಾಳೆ ಕೊಡ್ಬಾರ್ದು ಬಂಧುಗಳು. ಹನ್ನೆರಡು ಬಸವನ ಕಾಲದ ಅರಿಶಿನ ಹುಟ್ಟಲ್ಲ ಇಂದು ನಿಮ್ಮ ಮನೆಯವರ ಹೋಗಿ ಕರೆದ ಕುರ ಅರಿಶಿನ ಹುಟ್ಟು ಬರ್ತಾ ಬಂಧುಗಳು. ಸಮಯ ಬಹಳ ಆಗ್ಯದ. ಹಿಂದಿನ ಪಾಲಿಗೆ ಒಳ್ಳೆ ಉದಾಹರಣೆ ತಕ್ಕೊಂಡು ಆ ಹಿರಿಕರವರು ಹೆಂಗ್ ವಾದ ಮಾಡ್ತಾರ ಹಂಗ ನಾ ಹೆಂಗತಿ ಕೇಳಿದ್ರ ಒಂದ್ ಕಡೆ ಅಪ್ಪ ಒಂದ್ ಕಡೆ ಅತ್ತೆ ಸಸ್ತ ಇರ್ತದೆ ತಿಳ್ಕೊಳ್ರಿ. ನೆರಮನೆ ಅತ್ತೆ ಹೊಸ ಸಸಿಗೆ ಹೇಳಿದ್ರು ಏ ಹುಚ್ಚಿ ಕೇಳಿ ಎರಡೇ ಮಾತು ಒಂದೇ ಮಿಂಟಿನ ಮುಗಿಸೋದು. ಹೊಸವಾಗಿ ಸಸಿ ನೆಡ್ಲಿಕ್ಕೆ ಬಂದಾಗ ನೆರಮನೆ ಅತ್ತೆ ಹೇಳಿದ್ರು ಅತ್ತು ಏ ಹುಚ್ಚು ಸಸಿ ಮನಸ್ಸು ಪರೀಕ್ಷೆಗಾಗ್ರಿ. ಹಿಂದಿನ ಆಯ್ಕೆ ಬಾಲಿಕಟ್ರು ಹಿಂದಿನವ್ರು ಹಂಗಿಲ್ರಿ. ಸಸಿಗತಿ ಕೇಳ ಚಿಂತ್ಯಾಗ ನೆಟ್ಟಾಕಿ ಚಿಪ್ಪಾಕಿ ಬೆಳವಾಕಿ ಅಲ್ಲೊಬ್ಬ ಕೂಡ ನಿನಗಂಡ ನಡೆತಿದ್ದ ಆಗ್ತೇವೆ ಅತ್ತ ಹೇಳಿದ್ರ ನೆರಮನೆ ಹಿಂಗೆ ಮಗನ ನಿನಗ ನಿಮ್ಮ ಅತ್ತೆ ಯಾರು ಹೇಳಿದ್ರ ಹಂಗ ಮನೆ ಕೇಳ ವಿಷಯ ಎಲ್ಲಿ ಹೇಳ್ತೀಗಿರ ನನ್ನ ಹೇಳ್ತೀಗಿರೇ ನೆರಮನೆ ಅತ್ತ ಹೇಳಿದ್ರ ಹೇಳ್ತಿ ಬಾಸ್ಕೆಟ್ ತೋರು ಮನೆಗೆ ನಮ್ಮ ಹಾಸಿ ಹನುಮಾಪುರದ ಅಂತಿದ್ದ ಮಗನ ಶಾನ್ಯಾ ಸೋಸಿ ಉತ್ತರ ಕೊಡ್ತಾಳ ಚಿಂತ್ಯಾಗ ನೆತ್ತಾಕಿ ಚಿಪ್ಪಾಕಿ ಬಳಿವಾಕಿ ಅಲ್ಲೊಬ್ಬರು ಕೂಡ ನಿನಗಂಡು ನಗುತ್ತಿದ್ದು ಅಂದಾಗ ಶಾನೆ ಸಸಿ ಏನಾಗ್ತಾಳೆ ನಕ್ಕಾರ ನಗಲೆ ನನ್ನ ಮುಖದ ಮಲ್ಲಿಗೆ ನಮ್ಮಿಡಿದ ಕ್ಯಾದಿಗೆ ಅವರೊಂದು ಗಳಿಗೆ ಮುಡಿಯಲಿ ಅಂದಾಳಕ್ಕೆ ಬಂಧುಗಳ ಅವರೊಂದು ಗಳಿಗೆ ಮುಡಿಯಲಿ ಅಂದಾಳಕ್ಕೆ ಅದಕ್ಕೆ ಬಂಧುಗಳೇ ಇದು 4G 5G ಬಂದದ. ಮುಂದಿನ ಪರಿವಾರಿಗೆ ಇನ್ಸ್ಟಾಗ್ರಾಮ ಫೇಸ್ಬುಕ್ ಅದನ್ನೆಲ್ಲ ಮಾತಾಡಲು ನಾ ಸಣ್ಣ ಮಗ ಇದ್ದೀನಿ. ನಾನು ಎರಡು ಮಾತಿಗೆ ಬರ ಮುಟ್ಟು ಐದನೇ ಸುಂದರ ಚಾಲನ್ ಹಾಡಿ ನಲವತ್ತರ ಕಾಲ ಕೊಟ್ಟು ಒಂದೊಂದು ಕೇಳಿ ಬರುತ್ತ ಯಾರು ಕೇಳೋದು ಬೇಡ ರೇರ್ ಆಗ್ಯದ ಮಾತಾಡೋದು ಬಹಳ ಆಗ್ಯದ ಒಂದು ಕೇಳು.